ಇವತ್ತಿನ ನಮ್ಮ ಕಾರ್ಯಕ್ರಮದ ಮೂರನೇ ಸುತ್ತು. ಮೂರನೇ ಸುತ್ತು ಏನಪ್ಪ, ಜೇನುಗೂಡು. ಜೇನುಗೂಡು ಅಂದ್ರೆ ಸಾವಿರ ಜೇನುಗಳು ಸೇರಿಸಿ ಒಂದು ಜೇನುಗೂಡನ್ನ ತಯಾರು ಮಾಡುತ್ತೆ. ಹಾಗೆ ಕುಟುಂಬ ಅಂದ್ರೂ ಕೂಡ ಅದೇ ತರನೇ, ಅಣ್ಣ ತಂಗಿ ಅಕ್ಕ ತಮ್ಮ ಇವೆಲ್ಲವೂ ಸೇರಿ ಒಂದು ಕುಟುಂಬ ಆಗಿರುತ್ತೆ, ಒಂದು ಸಂಸಾರ ಆಗಿರುತ್ತೆ. ತುಂಬ ಕುಟುಂಬ ಜೇನಿನಂತೆ ಸಿಹಿ ಆಗಿರುತ್ತೆ. ಇಲ್ಲಿ ಬಾಂಧವ್ಯಗಳಿಗೆ ತುಂಬಾನೇ ಬೆಲೆ ಇರುತ್ತೆ, ಸಂಬಂಧಗಳು ತುಂಬಾ ಸುಂದರವಾಗಿರುತ್ತೆ. ಅಂತಹ ಜೇನುಗೂಡಿಗೆ 60 ಸೆಕೆಂಡ್ ಟೈಮ್ ಕೊಟ್ಟು ಒಂದು ಗೇಮ್ ಆಡಿಸಿದ್ರೆ ಯಾವ ರೀತಿ ಇರುತ್ತೆ? ಎಸ್, ನಮ್ಮ ಇವತ್ತಿನ ಗೃಹ ಮಂತ್ರಿ ಕಾರ್ಯಕ್ರಮದಲ್ಲಿ ಈ ಜೇನುಗೂಡು ಸುತ್ತಲಿ ನಮ್ಮ ಅರ್ಚನಾ ಅವರ ಫ್ರೆಂಡ್ಸ್ಗಳು ಫ್ಯಾಮಿಲಿ ಅವರು ಇದ್ದಾರೆ, ಸುಶೀಲ್ ಅವರ ಫ್ರೆಂಡ್ಸ್ ಫ್ಯಾಮಿಲಿ ಅವರು ಇದ್ದಾರೆ. ಒಂದು ಒಳ್ಳೆ 60 ಸೆಕೆಂಡ್ ಆಟ ಆಡ್ಸೋಣ, ಅವ್ರಿಗೂ ಕೂಡ ಒಂದು ಒಳ್ಳೆ ಗಿಫ್ಟ್ ವೌಚರ್ ಕೊಡ್ತಾ ಇದ್ದೀನಿ. ನಿಮ್ಮ ಕಡೆಯಿಂದ ಯಾರು ಆಟ ಆಡ್ಸಿದ್ರಿ? ತಂಗಿ ದೀಪ. ದೀಪ ಬಂದ್ಬಿಡಿ ದೀಪ ಕಡೆಗೆ. ನಿಮ್ಮ ಕಡೆ ಯಾರು ಆಡ್ತಾರೆ ಆಟ? ನಮ್ಮಕ್ಕ ಅಶ್ವಿನಿ. ಅಶ್ವಿನಿ, ಅಕ್ಕ ತಂಗಿಯರ ಮಧ್ಯೆ ಹಣಾಹಣಿ ಏನಾಗುತ್ತೆ ನೋಡೋಣ. ಅದು ಫೋಮು, ಆ ಫೋಮ್ ಅಲ್ಲಿದೆ. ಇಲ್ಲಿ ಈ ಅತ್ತಿಯ ಒಂದು ಉಂಡೆಗಳಿದೆ, ಮೂಗಿನಲ್ಲಿ ಆ ಫೋಮ್ ಅನ್ನ ಹತ್ಕೊಂಡು ಅದರೊಳಗೆ ಅತ್ತಿಯ ಉಂಡೆನ ಎತ್ಕೊಂಡು ಅತಿ ಹೆಚ್ಚು ಅತ್ತಿಯ ಉಂಡೆಗಳನ್ನ ಕಲೆಕ್ಟ್ ಮಾಡುವಂತವರು ವಿನ್ ಆಗ್ತಾರೆ. ಆದ್ರೆ ಇದೆಲ್ಲ ಮಾಡಕ್ಕಿರುವಂತಹ ಕಾಲಾವಕಾಶ 60 ಸೆಕೆಂಡ್ಗಳು ಮಾತ್ರ. ರೆಡಿ? ಜೇನು ಗೂಡು ಈ ಸುತ್ತಿನಲ್ಲಿ ಶುರು ಮಾಡ್ತಾ ಇದ್ದಾರೆ. 1, 2, 3 ಸ್ಟಾರ್ಟ್ ಮೇಡಮ್. ಒಳ್ಳೆ ಫೋಟೋ ಇದೆ ನೋಡಿ ನಿಮ್ಗೆ. ಆಯ್ತು ಸುಶೀಲ್ ಅವರೇ, ಅದು ನಿಮ್ ಡಾಕ್ಟರ್ ಮಾಡಿರೋದು ನೋಡಿ ಕೈಗೆ ಏನಿಸಲ್ಲ. ಮೇಡಮ ಅರ್ಚನ ಅವರ, ಇದು ನಿಮ್ ಅಕ್ಕ ಮಾಡಿರೋದು ಏನಿಸಲ್ಲ. ಅರ್ಚನ ಅವರೇ ಹೇಳಿ. 25 35 35. ವೆರಿ ಗುಡ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಜೇನುಗೂಡು ಸುತ್ತಲಿ ಬಹುಮಾನ ತಗೊಂಡಿದ್ದಾರೆ ಡಾಕ್ಟರ್ ಕ್ಲೌಡ್ ಟೈಲರ್ಸ್. ಅಂದ್ರೆ ಇವಾಗೆಲ್ಲ ತುಂಬಾ ಈಸಿಯಾಗಿ ಮನೆಯಲ್ಲೇ ಬಟ್ಟೆಯನ್ನ ಹೊಲಿಸ್ಕೋಬಹುದು. ಅವರು 2,000 ರೂಪಾಯಿಗಳ ಗಿಫ್ಟ್ ವೌಚರ್ ಕೊಡ್ತಾರೆ ಕ್ಲೌಡ್ ಟೈಲರ್ ಅವರು ನಮ್ಮ ಡಾಕ್ಟರ್ಗೆ. ಬನ್ನಿ ಡಾಕ್ಟರ್. ನಮ್ಮ ಕಾರ್ಯಕ್ರಮದಲ್ಲಿ ಅಶ್ವಿನಿ ಅವರು ಕೂಡ ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಆಗಿ ಆಡ್ತಾ ಇದ್ರು, ಬಟ್ ಎಲ್ಲೋ ಜಸ್ಟ್ ಮಿಸ್ ಅಷ್ಟೇನೆ, ಅತ್ತೆ ಇತ್ತು. ನೆಕ್ಸ್ಟ್ ರೌಂಡ್ ಹೊಡೆದೇ ಹೊಡಿತಾರೆ. ಇವ್ರಿಗೂ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅಮೃತೋನಿ ರೀಚ್ ರೂಟ್, ಇವರು ಒಂದು ಒಳ್ಳೆ ಪ್ರೀಮಿಯಂ ಏರ್ ಆಯಿಲ್ ನ ಕೊಡ್ತಾ ಇದ್ದಾರೆ.